ಚಂದ್ರಯಾನ 3 ಸಕ್ಸಸ್ ಬಳಿಕ ಇಸ್ರೋ ಮತ್ತೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದೆ. ಚಂದಿರನ ನಂತರ ಸೂರ್ಯ ಶಿಕಾರಿಗೆ ಇಸ್ರೋ ಮುಂದಾಗಿದೆ. ಹಾಗಾದ್ರೆ ಸೂರ್ಯನತ್ತ ಇಸ್ರೋ ಚಿತ್ತ ನೆಟ್ಟಿರೋದಾದರೂ ಯಾಕೆ? ಸುಡೋ ಸೂರ್ಯನ ಬಳಿ ರಾಕೆಟ್ ಹೋಗುತ್ತಾ? ಮುಂದಿನ ತಿಂಗಳೇ ಇಸ್ರೋ ರಾಕೆಟ್ ಲಾಂಚ್ ಮಾಡುತ್ತಾ? ಈ ಎಲ್ಲ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೆ ನಮ್ಮ ಚಾನೆಲ್ ಅಲ್ಲಿ ಚಂದ್ರಯಾನ 3 ಬಗೆಗಿನ ಸಾಕಷ್ಟು ಕುತೂಹಲಕಾರಿ ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಅಲ್ಲದೆ ಇಸ್ರೋ ಕೈಗೊಳ್ಳತಾ ಇರುವ ಸೂರ್ಯ ಯಾನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ, ಜೊತೆಗೆ ಆಲ್ ದಿ ಬೆಸ್ಟ್ ಅಂತ ಕಮೆಂಟ್ ಮಾಡಿ. ಸೋ ಇನ್ಯಾಗ್ತಡ, ಬನ್ನಿ ಸೂರ್ಯ ಶಿಕಾರಿ ಸುದ್ದಿ ಜಾಲದೊಳಗೆ ಹೋಗೋಣ. ಚಂದ್ರಯಾನ 3 ಯಶಸ್ಸು ಇಸ್ರೋಗೆ ಗೆಲುವಿನ ಬೂಸ್ಟ್ ನೀಡಿದೆ. ಬಾನಗುಡಿಯಲ್ಲಿ ಚಂದ್ರ ಒಬ್ಬನೆಯಲ್ಲ, ಸೂರ್ಯನೂ ಇದ್ದಾನೆ. ಚಂದಿರನ ಗೆದ್ದ ಭಾರತ ಈಗ ಸೂರ್ಯ ಶಿಕಾರಿಗೆ ಸಜ್ಜಾಗ್ತಿದೆ. ಎಲ್ಲವೂ ಅಂದುಕೊಂಡಂತೆ ಯಾತ್ರೆ ಇಸ್ರೋ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಲಿದೆ. ಚಂದ್ರಯಾನ 3 ಚಂದ್ರಕ್ರಾಂತಿ ಮಾಡಿರುವ ಇಸ್ರೋ ಬಾಹ್ಯಾಕಾಶ ಲೋಕದಲ್ಲಿ ಬಹಳ ದೊಡ್ಡ ಹೆಜ್ಜೆ ಇರಿಸಿದೆ. ಇದರಿಂದ ಭಾರತದ ವಿಜ್ಞಾನಿಗಳು ಅದೆಷ್ಟು ಪ್ರಬಲರು ಅನ್ನೋದು ಸಾಬೀತಾಗಿದೆ. ಮೂರು ಚಂದ್ರಯಾನಗಳ ಮಹಾಯಾನದ ಜ್ಞಾನದ ಹಸಿವು ನೀಗಿಲ್ಲ. ಮತ್ತಷ್ಟು ಸಂಶೋಧನೆ ಸಾಧನೆ ಮಾಡುವ ಕಾಯಕ ಇಸ್ರೋದ್ದಾಗಿದೆ. ಹಿಮಕರನ ಅಂಗಳಕ್ಕೆ ವಿಕ್ರಮ್ ಕಾಲಿಟ್ಟ ಬಳಿಕ ನೇಸರನತ್ತ ನೆಟ್ಟಿದೆ ಇಸ್ರೋ ವಿಜ್ಞಾನಿಗಳ ಕಣ್. ಚಂದ್ರಯಾನ 2 ವಿಫಲವಾದ್ರೆ ಅಂಜದೆ, ಅಳುಕದೆ, ಕುಗ್ಗದೆ, ಜಗ್ಗದೆ ಮುನ್ನುಗ್ಗಿ ಚಂದ್ರಯಾನ 3 ಚಮತ್ಕಾರ ಮಾಡಿರುವ ಇಸ್ರೋ ವಿಜ್ಞಾನಿಗಳು ಸೋಲೊಪ್ಪಿಕೊಳ್ಳುವ ಜಾಯಮಾನದವರಲ್ಲ. ಚಂದ್ರನನ್ನ ಚುಂಬಿಸಿ ಒಂದು ಹೆಜ್ಜೆ ಮುಂದಿರಿಸಿರುವ ಇಸ್ರೋ ಈಗ ಸೂರ್ಯ ಶಿಕಾರಿಗೆ ಸಜ್ಜಾಗಿದೆ. ಆದಿತ್ಯ L1 ಮಿಷನ್ ಉಡಾವಣೆ ಇಸ್ರೋ ತಯಾರಿ ಮಾಡಿದೆ. ವಿವಿಧ ಕೋನಗಳಿಂದ ಭಾಸ್ಕರನನ್ನ ಅಧ್ಯಯನ ಮಾಡುವುದು, ಆದಿತ್ಯನ ವಾತಾವರಣದ ವರ್ಣಗೋಳ, ಕರೋನಾ ಬಗ್ಗೆ ಅಧ್ಯಯನ ಹಾಗೂ ಸೂರ್ಯ ಸುತ್ತಲಿರುವ ವಾತಾವರಣ, ಸೌರ ಮಾರುತಗಳು ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ, ಶಾಖ, ಉಷ್ಣಾಂಶ ಸೇರಿದಂತೆ ಬೆಳಕು ಉತ್ಪತ್ತಿ ಹೇಗೆ ಆಗಲಿದೆ ಎಂಬ ಬಗ್ಗೆಯೂ ವಿಜ್ಞಾನ ಲೋಕ ಅಧ್ಯಯನ ನಡೆಸಲಿದೆ. ಚಂದ್ರಯಾನ 3 ಯಶಸ್ಸಿನ ಬೆನ್ನಲ್ಲೇ ಇಸ್ರೋ ಮುಂದಿನ ತಿಂಗಳು ಸೂರ್ಯನ ಅಧ್ಯಯನಕ್ಕಾಗಿ ಸೌರ ಮಿಷನ್ ಆದಿತ್ಯ L1 ಉಪಗ್ರಹ ಉಡಾವಣೆ ಮಾಡಲಿದೆ ಅಂತ ಇಸ್ರೋ ಮುಖ್ಯಸ್ಥ ಎಸ್ ಸೋಮನಾಥ್ ಹೇಳಿದ್ದಾರೆ. ಬಹುತೇಕ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ನಾವು ಆದಿತ್ಯ L1 ಉಪಗ್ರಹ ಉಡಾವಣೆ ಮಾಡಲಿದ್ದೇವೆ. ಇನ್ನು ಸೂರ್ಯನನ್ನ ಅಧ್ಯಯನ ಮಾಡುವ ಮೊದಲ ಬಾಹ್ಯಾಕಾಶ ಆಧಾರಿತ ಭಾರತೀಯ ಉಪಗ್ರಹವಿದು ಅಂತ ಸೋಮಶೇಖರ್ ತಿಳಿಸಿದರು. ಆದಿತ್ಯ L1 ಮಿಷನ್ ಉಡಾವಣೆಗಾಗಿ ತಯಾರಿ ನಡೆಸ್ತಾ ಇದ್ದಾರೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅದನ್ನ ಲಾಂಚ್ ಮಾಡ್ತೇವೆ. ಬಳಿಕ L1 ಪಾಯಿಂಟ್ ತಲುಪಲು ಹಲವು ದಿನಗಳು ತೆಗೆದುಕೊಳ್ಳುತ್ತೆ ಅಂತ ಇಸ್ರೋ ಮುಖ್ಯಸ್ಥ ಡಾಕ್ಟರ್ ಎಸ್ ಸೋಮನಾಥ್ ಹೇಳಿದ್ದಾರೆ. ಇಸ್ರೋ ಅಭಿವೃದ್ಧಿಪಡಿಸಿರುವ ಆದಿತ್ಯ L1 ಉಪಗ್ರಹ ಈಗಾಗಲೇ ಬೆಂಗಳೂರಿನ UR Rao ಸ್ಯಾಟಲೈಟ್ ಸೆಂಟರ್ನಲ್ಲಿ ಸಿದ್ಧವಾಗಿ ಆಂಧ್ರದ ಶ್ರೀಹರಿಕೋಟ ಉಡ್ಡಯನ ನೆಲಕ್ಕೆ ತೆರಳಿದೆ. ಮುಂದಿನ ತಿಂಗಳು ಅಲ್ಲಿಂದಲೇ ಉಡಾವಣೆಯಾಗಲಿದ್ದು ಎಲ್ಲ ಅಂದುಕೊಂಡಂತೆಯಾದರೆ ಇಸ್ರೋ ಮತ್ತೊಂದು ಸಿಹಿ ಸುದ್ದಿ ಕೊಡಲಿದೆ. ಚಂದ್ರಯಾನ 3 ಯಶಸ್ಸಿನ ಬೆನ್ನಲ್ಲೇ ಊಹಿಸಲು ಸಾಧ್ಯವಾಗದ ಸಾಹಸಕ್ಕೆ ಇಸ್ರೋ ಮುಂದಾಗಿದೆ. ಚಂದ್ರಯಾನದ ಬೆನ್ನಲ್ಲೇ ಸೂರ್ಯನತ್ತ ಇಸ್ರೋದ ಚಿತ್ತ ನೆಟ್ಟಿದ್ದು ಇಸ್ರೋ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸುವುದಕ್ಕೆ ಮುಂದಾಗಿದೆ. ಇನ್ನು ಮಾನವ ಸಹಿತ ಗಗನಯಾನದ ಕೆಲಸ ಇನ್ನೂ ನಡೀತಾ ಇದ್ದು 2025ಕ್ಕೆ ಅದು ಕೂಡ ಸಾಧ್ಯವಾಗುವ ನಿರೀಕ್ಷೆ ಇದೆ. ಈಗ ತಾನೇ ನಾವೆಲ್ಲ ಚಂದ್ರಯಾನ ಮುಗಿಸಿ ರೆಸ್ಟ್ ತಗೋತಿದ್ದೀವಿ. ಆದರೆ ನಮ್ಮ ವಿಜ್ಞಾನಿಗಳು ಹಾಗಲ್ಲ. ಅವರು ಅದಾಗಲೇ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಭರ್ಜರಿಯಾಗಿ ತಯಾರಿ ನಡೆಸ್ತಿದ್ದಾರೆ. ಇದೇ ಸೆಪ್ಟೆಂಬರ್ ವೇಳೆಗೆ ಸೂರ್ಯಯಾನ ಮಾಡೋಕೆ ಇಸ್ರೋ ಸರ್ವಸನ್ನದ್ಧವಾಗಿದೆ. ಸ್ನೇಹಿತರೆ, ನಿಮಗೊಂದು ಸಂಗತಿ ಗೊತ್ತಿರಲಿ, ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇದೇ August 26ಕ್ಕೆ ಈ ಆದಿತ್ಯ L1 ಯೋಜನೆಯ ಉಡಾವಣೆಯಾಗಬೇಕಿತ್ತು. ಆದರೆ ಇದು ಹೇಳಿ ಕೇಳಿ ಭಾರತದ ಪ್ರಪ್ರಥಮ ಸೂರ್ಯ ಅಧ್ಯಯನ ಯಾನ. ಹಾಗಾಗಿ ಮತ್ತಷ್ಟು ಪ್ರಯೋಗ ಪರಿಶೀಲನೆ ಬಳಿಕ ಸಾಹಸಕ್ಕೆ ಕೈ ಹಾಕೋ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಏನಿದು ಆದಿತ್ಯ L1? ಸೂರ್ಯನ ಮೇಲೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಬಗೆಗಿನ ವಿವರವನ್ನ ಹೇಳ್ತೀವಿ ನೋಡಿ.
ಆದಿತ್ಯ ಎಲ್ವನ್ ಎಂಬುದು ಕೊರೋನಾಗ್ರಾಫಿ ಸ್ಯಾಟಲೈಟ್. ಈ ಯೋಜನೆಯ ಪ್ರಮುಖ ಉದ್ದೇಶವೇ ಸೌರ ಬಿರುಗಾಳಿ ಹೇಗೆ ಉಂಟಾಗುತ್ತೆ, ಅದರ ಪರಿಣಾಮ ಏನು ಅನ್ನೋದನ್ನ ಕಂಡುಹಿಡಿಯುತ್ತೆ. ಈ ಉಪಗ್ರಹ ಸೂರ್ಯ ಮತ್ತು ಸೂರ್ಯನ ಹೊರ ವಾತಾವರಣ ಕೊರೋನಾದ ಅಧ್ಯಯನ ನಡೆಸಿ ವಿಜ್ಞಾನಿಗಳಿಗೆ ಮಾಹಿತಿ ನೀಡುತ್ತೆ. ಸೂರ್ಯನ ವರ್ತನೆ ಮತ್ತು ಸೂರ್ಯನ ವಾತಾವರಣದಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ಆಳವಾಗಿ ತಿಳುವಳಿಕೆ ನೀಡುತ್ತೆ. ಆದಿತ್ಯ ಎಲ್ವನ್ ಉಡಾವಣೆ ಇಸ್ರೋ ರಾಕೆಟ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಬಳಸಿಕೊಳ್ಳಲಿದೆ. ಆದಿತ್ಯ ಎಲ್ವನ್ ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದಲೇ ಸೂರ್ಯ ಅಧ್ಯಯನವನ್ನು ಮಾಡುತ್ತೆ. ಅದು ಅಲ್ಲದೆ ಭಾರತ ಇದಕ್ಕೆ ಆದಿತ್ಯ ಎಲ್ವನ್ ಅಂತ ಹೆಸರಿಟ್ಟಿದೆಯಲ್ಲ, ಇದರ ಹಿಂದೆಯೂ ಕೂಡ ಒಂದು ಉದ್ದೇಶವಿದೆ. ಆದಿತ್ಯ ಎಂದರೆ ಸೂರ್ಯ ಎಂದರ್ಥ. ಸೂರ್ಯನತ್ತ ಪ್ರಯಾಣ ಹೊರಟ ಉಪಗ್ರಹಕ್ಕೆ ಅದೇ ಹೆಸರನ್ನ ಇಡಲಾಗಿದೆ. ಎಲ್ವನ್ ಎಂಬುದು ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಅರ್ಥ. ಲ್ಯಾಂಗ್ರೇಜ್ ಪಾಯಿಂಟ್ ಅಂದ್ರೆ ನಭೋಮಂಡಲದಲ್ಲಿ ಎರಡು ಬೃಹತ್ ಕಾಯಗಳ ಮಧ್ಯೆ ಇರೋ ಗುರುತ್ವಾಕರ್ಷಣೀಯ ಸೆಳೆತ ಸಮಾನಾಂತರವಾಗಿರೋ ಬಿಂದುವಿಗೆ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಕರೀತಾರೆ. ಅಂಥ ಜಾಗದಲ್ಲಿ ಸೆಂಟ್ರಿಪಿಗಲ್ ಬಲಸಮವಾಗಿರುತ್ತೆ ಮತ್ತು ಬಾಹ್ಯಾಕಾಶ ನೌಕೆಗಳು ಆ ಜಾಗದಲ್ಲಿ ಕಡಿಮೆ ಫ್ಯೂಯಲ್ ಬಳಸಿಕೊಂಡು ಕಾರ್ಯನಿರ್ವಹಿಸುವುದು ಸಾಧ್ಯವಾಗುತ್ತೆ. ಅಂತರಿಕ್ಷದಲ್ಲಿ ಒಟ್ಟು 5 ಲ್ಯಾಂಗ್ರೇಜ್ ಪಾಯಿಂಟ್ಸ್ ಇವೆ. ಸದ್ಯ ಭಾರತದ ಆದಿತ್ಯ ಹೊರಟಿರುವುದು ಎಲ್ವನ್ ಕಡೆಗೆ. ಎಲ್ವನ್ ಬಿಂದುವಿನಿಂದ ಅತಿದೊಡ್ಡ ಪ್ರಯೋಜನವೇನೆಂದರೆ ಇಲ್ಲಿಂದ ಸೂರ್ಯನ ವೀಕ್ಷಣೆಗೆ ಯಾವ ಅಡೆತಡೆಯೂ ಇರೋದಿಲ್ಲ. ಈ ಸ್ಥಳದಿಂದ ಯಾವ ಗ್ರಹಣವೂ ಗೋಚರಿಸುವುದಿಲ್ಲ. ನಿರ್ಗಳವಾಗಿ ನಿರಂತರವಾಗಿ ಸೂರ್ಯನ ಅಧ್ಯಯನ ನಡೆಸಲು ಆದಿತ್ಯ ಎಲ್ವನ್ ಶಿಕಾರಿ ಹೊರಟು ನಿಂತಿದೆ. ಸ್ನೇಹಿತರೆ, ನಿಮಗೊಂದು ವಿಷಯ ಗೊತ್ತಿರಲಿ, ಆದಿತ್ಯ ಎಲ್ವನ್ ಏನು ಚಂದ್ರನ ಸಕ್ಸಸ್ ಮೂಡ್ ನಿಂದ ಹುಟ್ಟಿಕೊಂಡ ಡಿಸಿಜನ್ ಅಲ್ಲ. ಇನ್ಫ್ಯಾಕ್ಟ್ 2008 ಈ ಯೋಜನೆ ಬಗ್ಗೆ ಇಸ್ರೋ ಯೋಚನೆ ಮಾಡಿತ್ತು. ಆದರೆ ಇದಕ್ಕೆ ಕಾಲಕ್ರಮದಲ್ಲಿ ಮತ್ತಷ್ಟು ಪ್ರೋತ್ಸಾಹ ದೊರೀತಾ ಬಂತು. ಆರಂಭದಲ್ಲಿ ಮಂಗಳ ಮತ್ತು ಚಂದ್ರನ ಕಡೆಗೆ ಗಮನ ಕೊಟ್ಟಿದ್ದ ಭಾರತ ನಂತರ ಸೂರ್ಯನ ಕಡೆಗೂ ಬೆರಗುಗಣ್ಣು ಬಿಡೋಕೆ ಶುರು ಮಾಡಿತು. ಜುಲೈ 2019 ಸರ್ಕಾರ ತನ್ನ ಬಜೆಟ್ನಲ್ಲಿ ಸುಮಾರು 380 ಕೋಟಿ ರೂಪಾಯಿ ಹಣವನ್ನ ಇದಕ್ಕಂತಾನೆ ಮೀಸಲಿಡಿತು. ಸತತ ಪ್ರೋತ್ಸಾಹ, ಅಗಾಧ ವಿಶ್ವಾಸದ ಬಳಿಕ ಈಗ ಸೌರ ಮಂಡಲದಲ್ಲಿ ಚಮತ್ಕಾರ ಮಾಡುವುದಕ್ಕೆ ಸಜ್ಜಾಗಿದೆ ಆದಿತ್ಯ ಎಲ್ವನ್. ಸೊ ಸ್ನೇಹಿತರೆ, ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.